ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಜೆಡಿಎಸ್ ಮುಖಂಡರಾದಂಥ ಮಂಜು ಕಾಮಗೊಂಡವರು ಪ್ರಸಾರ ಗ್ರಾಮದ ಮಲ್ಲಿಗೆಪ್ಪ ಡೊಂಬಳಿ ಅವರ ಮನೆಯನ್ನು ಅಗ್ನಿಗೆ ಅವಘಡ ಆಗಿ ಮನೆ ನಾಶ ಆಗಿತ್ತು. ಇಂಥ ಸಂದರ್ಭದಲ್ಲಿ ಅವರು ಮಾನವೀಯ ಕಳಕಳಿ ದೃಷ್ಟಿಯಿಂದ ಮಂಜು ಅಣ್ಣವರು ತಮ್ಮ ವೈಯಕ್ತಿಕ ಅವರಿಗೆ ದಿನಸಿ ಆಗಿರ್ಬೋದು, ಮನೆಗೆ ಬೇಕಾದಂಥ ದಿನಸಿ ಆಗಿರ್ಬೋದು, ತಮ್ಮ ರೇಷನ್ ಆಗಿ ದಿನಸಿ ಹಾಗೂ ರೇಷನ್ ಮತ್ತು ಅವರಿಗೆ ಹಾಸಿಗೆ ಹೊದಿಕೆಗಳನ್ನು ಕೊಡುವ ಮುಖಾಂತರ ಮತ್ತು ಅವ್ರ ವೈಯಕ್ತಿಕ ಧನಸಹಾಯವನ್ನು ಕೂಡ ಮಾಡಿದ್ದಾರೆ. ಅವ್ರಿಗೇನೇ ಆರ್ಥಿಕ ಸ್ವಲ್ಪ ಸಂಕಷ್ಟದಲ್ಲಿ ಅದಾರೆ ಅಂಥೇಳಿ ತಮ್ಮ ಮಾಹಿತಿ ತಗೊಂಡು ಅವರು ತಮ್ಮ ಮುಖಾಂತರ ವೈಯಕ್ತಿಕ ಧನಸಹಾಯ ಮಾಡಿದ್ದಾರೆ. ಮತ್ತು ಅವರು ಕೆಲವೊಂದು ಸರ್ಕಾರದ ಬರ್ತಕ್ಕಂಥ ಒಂದು ಅವ್ರು ಕೂಡ ಮನೆ ಕೂಡ ಮಂಜೂರು ಮಾಡಿಸಿಕೊಡ್ತೀನಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಸರ್ಕಾರದ ಬರ್ತಕ್ಕಂಥ. ಆದರೆ ಇವತ್ತಿನ ಕೊಟ್ಟಿದ್ದು ಅವ್ರ ವೈಯಕ್ತಿಕ ತಮ್ಮ ಮಾನವೀಯತೆ ದೃಷ್ಟಿಯಿಂದ ವೈಯಕ್ತಿಕ ಹಾಳಾಗಿದ್ದರ ದೃಷ್ಟಿಯಿಂದ ತಾವು ಬಂದು ಇಲ್ಲಿ ಮನೆಯ ಅಗ್ನಿ ಅವುಗಳ ಸುಟ್ಟಿದ್ರ ಸ್ಥಳಕ್ಕೆ ಬಂದು ಅವ್ರಿಗೆಲ್ಲ ವಿಚಾರ ಕುಟುಂಬದವ್ರ ಜೊತೆ ವಿಚಾರಣೆ ಮಾಡಿ ಅವ್ರಿಗೆಲ್ಲ ಸಾಂತ್ವನ ಹೇಳಿ ಅವ್ರಿಗೆಲ್ಲ ಧೈರ್ಯ ತುಂಬಿ ಅವ್ರಿಗೇನ ಕೊಡ್ತಕ್ಕಂಥ ರೇಷನ್ ಆಗಿರ್ಬೋದು, ಹೊದಿಕೆ, ಹಾಸಿಗೆ ಮತ್ತು ಧನಸಹಾಯ ಮಾಡುವ ಮುಖಾಂತರ ಮಾನವೀಯತೆ ಮರೆದಿದ್ದಾರೆ ಅಂತ ಯುವ ನಾಯಕರಿಗೆ ಸಮಸ್ತ ಗೊಳಸಾರ ಗ್ರಾಮ ಆಗಿರ್ಬೋದು ಇಂಡಿ ತಾಲೂಕಿನ ಪರವಾಗಿ ಅವರಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.